हरिओम। श्रुति स्मृति पुराणानां आलयं करुणालयं नमामि भगवत्पादं शंकरं लोकशंकरं शंकरं शंकराचार्यं केशवं बादरायणं सूत्र भाष्य कृतौ वंदे भगवन्तौ पुनः पुनः। ಏಳನೇ ಶತಮಾನದಲ್ಲಿ ಬೌದ್ಧ ಧರ್ಮದಿಂದಾಗಿ ಅಳಿವಿನಂಚಿಗೆ ತಲುಪುತ್ತಿದ್ದ ಸನಾತನ ಧರ್ಮ ಅದರ ಪುನರುತ್ಥಾನಕ್ಕಾಗಿ ಭಾರತ ದೇಶದಲ್ಲಿ ಅವತರಿಸಿ ಕೇವಲ 8ನೇ ವಯಸ್ಸಿನಲ್ಲಿ 4 ವೇದಗಳನ್ನು ಕರಗತ ಮಾಡಿಕೊಂಡು 32 ವರ್ಷಗಳಲ್ಲಿಯೇ ಇಡೀ ದೇಶವನ್ನೆಲ್ಲ ಪರ್ಯಟನೆ ಮಾಡಿ ಅಹಂ ಬ್ರಹ್ಮಾಸ್ಮಿ ಎಂಬ ಅದ್ವೈತ ತತ್ವವನ್ನು ಇಡೀ ಲೋಕಕ್ಕೆ ಸಾರಿ ಸನಾತನ ಧರ್ಮಕ್ಕೆ ಆಶಾಕಿರಣವಾದ ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಬಗ್ಗೆ ಸಂಕ್ಷಿಪ್ತವಾಗಿ ಇವತ್ತು ತಿಳಿದುಕೊಳ್ಳೋಣ। ಭಗವತ್ಪಾದ ಶಂಕರಾಚಾರ್ಯರ ಅವತಾರದ ಉದ್ದೇಶ ಮತ್ತು ಇಂದಿನ ಅವಶ್ಯಕತೆ। ನಮ್ಮ ಪವಿತ್ರ ಭಾರತದಲ್ಲಿ ಅನೇಕ ಸಂತರು, ದರ್ಶನಕಾರರು, ಜ್ಞಾನಿಗಳು, ಸಜ್ಜನರು, ಅವತಾರ ಪುರುಷರು ಸಾವಿರಾರು ವರ್ಷಗಳ ಹಿಂದೆಯೇ ಜನ್ಮ ತಾಳಿದ್ದಾರೆ। ನಮ್ಮ ದೇಶದಲ್ಲಿ ಅನೇಕರ ಜಯಂತಿ ಸಮಾರಂಭಗಳು ಆಚರಿಸುವುದುಂಟು। ಇದು ನಮ್ಮ ಮುಂದಿನ ಪೀಳಿಗೆಗೆ ಒಂದು ದಾರಿದೀಪ। ಭಗವತ್ಪಾದ ಶ್ರೀ ಶಂಕರರು ಅವತರಿಸಿ ಇಂದಿಗೆ ವೈಶಾಖ ಶುದ್ಧ ಪಂಚಮಿ ತಿಥಿ ಸುಮಾರು 1300 ವರ್ಷಗಳಾದ ಅವರ ಸಂದೇಶಗಳು ಎಲ್ಲ ಕಾಲಗಳಲ್ಲಿಯೂ ಇಂದಿಗೂ ಸಹ ಸಕಲ ಮಾನವರಿಗೆ ಅನ್ವಯಿಸುವಂತ। ಸಂಕ್ಷಿಪ್ತವಾಗಿ ಅವರ ಬಗ್ಗೆ ಹೇಳುವುದಾದರೆ ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್। ಅಂದರೆ 8ನೇ ವಯಸ್ಸಿನಲ್ಲಿಯೇ ಇಡೀ 4 ವೇದಗಳನ್ನು ಪಾರಂಗತ ಮಾಡಿಕೊಂಡು 12ನೇ ವಯಸ್ಸಿನಲ್ಲಿ 64 ಶಾಸ್ತ್ರಗಳು ಕರಗತ, 16ನೇ ವಯಸ್ಸಿನಲ್ಲಿ ಶ್ರೀಮದ್ ಭಗವದ್ಗೀತೆ, 10 ಉಪನಿಷತ್ತುಗಳು ಮತ್ತು ಭಗವಾನ್ ಬಾದರಾಯಣರ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಸಂಸ್ಕೃತದಲ್ಲಿ ವಿವರಣೆ ಬರೆದು ಇಡೀ ಭಾರತವನ್ನು ಸಂಚರಿಸಿ ತತ್ವಪತಿರಿಸಿ 32ನೇ ವಯಸ್ಸಿನಲ್ಲಿ ಅಂತರ್ಧಾನರಾದ ಮಹಾತ್ಮ ಜಗದ್ಗುರು ಶ್ರೀ ಆದಿ ಶಂಕರಾಚಾರ್ಯರು। ಶಂ ಎಂದರೆ ಮಂಗಳ, ಕರ ಎಂದರೆ ಉಂಟು ಮಾಡುವವರು, ಅರ್ಥಾತ್ ಶಂಕರನೆಂದರೆ ಮಂಗಳ ಸ್ವರೂಪನಾಗಿರುವವನು ಎಂದು ಆಗುತ್ತದೆ। ಇವರು ತಮ್ಮ ವಿವರಗಳನ್ನು ಕೊಡುವಾಗ ಗೀತಾಚಾರ್ಯನಾಗಿಯೂ, ಹಿತಚಿಂತಕನಾಗಿಯೂ, ಜಗದ್ಗುರುವಾಗಿಯೂ, ವಿವೇಕಿಯಾಗಿಯೂ, ಯೋಗಿಯಾಗಿಯೂ, ಉಪಾಧ್ಯಾಯನಾಗಿಯೂ, ಲೌಕಿಕನಾಗಿಯೂ, ಕೀಟಶಾಸ್ತ್ರ ತಜ್ಞನಾಗಿಯೂ, ವೈರಾಗ್ಯಕರಣಕಾರಿಯಾಗಿಯೂ, ವಿಚಾರವಂತರಾಗಿಯೂ, ಜೀವನ್ಮುಕ್ತ ಜ್ಞಾನಿಯಾಗಿಯೂ ಮತ್ತು ಬ್ರಹ್ಮನಿಷ್ಠನಾಗಿಯೂ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ। ವಾಹನಗಳೇ ಇರದಿದ್ದ ಕಾಲದಲ್ಲಿ ಗೊಂಡಾರಣ್ಯದ ಮಧ್ಯದಲ್ಲಿ ಕೇರಳದಿಂದ ಕಾಶ್ಮೀರಕ್ಕೆ ಸುಮಾರು 3200 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಗುವುದು, ಧರ್ಮ ರಕ್ಷಣೆಗಾಗಿ 4 ಮಠಗಳನ್ನು ಸ್ಥಾಪಿಸುವುದು ತುಂಬ ಕಷ್ಟದ ಕೆಲಸ। ಶಂಕರಾಚಾರ್ಯರು ಅಂದು ಹುಟ್ಟದೇ ಇದ್ದಿದ್ದರೆ ಭಾರತ ಹಿಂದೂಗಳ ಕೈತಪ್ಪಿ ಹೋಗುತ್ತಿತ್ತು। ಶಂಕರರು ಸಾಕ್ಷಾತ್ ಪರಮೇಶ್ವರನ
ಅವತಾರ. ದುಷ್ಟಾಚಾರ ವಿನಾಶಾಯ ಪ್ರಾದುರ್ಭೂತೋ ಮಹೀತಲೆ ಸ ಏವ ಶಂಕರಾಚಾರ್ಯ ಸಾಕ್ಷಾತ್ ಕೈವಲ್ಯದಾಯಕ. ಸಾಕ್ಷಾತ್ ಕೈವಲ್ಯದಾಯಕನು ಕೈವಲ್ಯ ನಾಯಕನೂ ಆದ ಶ್ರೀ ಪರಶಿವನು ಜಗತ್ತಿನಲ್ಲಿಯ ದುಷ್ಟಾಚಾರಗಳನ್ನು ನಾಶ ಮಾಡಲೆಂದೇ ಶ್ರೀ ಶಂಕರಾಚಾರ್ಯರ ರೂಪದಲ್ಲಿ ಅವತರಿಸಿ ಬಂದಿದ್ದಾರೆ. ಜಯ ಜಯ ಶಂಕರ, ಹರ ಹರ ಶಂಕರ. ಶಾರದೆ ಪಾಹಿ ಮಾಂ, ಶಂಕರ ರಕ್ಷ ಮಾಂ. ಜಯ ಹೋ.